ಕಡೆ ಆಗ್ತದೆ. ಹಾಯ್ ಹಲೋ, ನಮಸ್ಕಾರ ಎಲ್ಲರೂ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನು ಇವತ್ತು ಬ್ಯಾಡ್ರಳ್ಳಿಗೆ ಬಂದಿದ್ದೀನಿ. ಬ್ಯಾಡ್ರಳ್ಳಿ ಪೈಪ್ ಲೈನ್ ರೋಡ್ ಅಂತೆ. ಸೊ ರಾಯಲ್ ಮಾರ್ಟ್ ಇದೆ, ರಾಯಲ್ ಮಾರ್ಟ್ಗೆ ನಿಯರೇ. ಸೊ ಇಲ್ಲಿ ಒಂದು ಹರೀಶ್ ಬಿರಿಯಾನಿ ಪಾಯಿಂಟ್ ಅಂತ. ಸೊ ಅದ್ಭುತವಾಗಿರೋಂಥ ಬಿರಿಯಾನಿ, ಸೊ ಕುಟ್ತಾರ ಸೌಂಡ್ ಬರ್ತಾ ಇರ್ಬೋದು. ಸೊ ಅದ್ಭುತವಾಗಿರೋಂಥ ಬಿರಿಯಾನಿ ಸಿಗುತ್ತೆ, ಕಬಾಬ್ ಸಿಗುತ್ತೆ, ಲಾಲಿಪಾಪ್ ಸಿಗುತ್ತೆ, ಎಗ್ ರೈಸ್ ಸಿಗುತ್ತೆ ಮತ್ತು ಲಿವರ್ ಸಿಗುತ್ತೆ. ಸೊ ಇಷ್ಟೇ, ಜಾಸ್ತಿ ಇಲ್ಲ. ಅಂದರೆ ತಲೆಮಾಂಸ, ಚಿಕನ್ನು, ಫಿಶ್ಶು, ಬೋಟಿ ಈ ಥರದ್ದೆಲ್ಲ ಏನು ಸಿಗೋಲ್ಲ. ಇಷ್ಟೇ ಐಟಮು, ಒಂದು 4 ಐಟಮು ಅಷ್ಟೇ ಇರೋಂಥದ್ದು. ಸೊ ಅಷ್ಟನ್ನೇ ಇಟ್ಟು ಅದ್ಭುತವಾಗಿ ನಡೆಸ್ತಾ ಬರ್ತಾಯಿದಾರಂತೆ. ಸೊ ತುಂಬ ಚೆನ್ನಾಗಿರುತ್ತೆ ಅಂತ ಕೇಳ್ಪಟ್ಟಿದೆ. ಕಬಾಬ್ಗಂತೂ ಫಿದಾಗಿ ಹೋಗ್ತಾರೆ. ಸೊ ಆ ರೇಂಜಿಗೆ ಇರುತ್ತಂತೆ ಕಬಾಬ್ ಅಂತೂ. ಮತ್ತು ಇನ್ನು ಲಾಲಿಪಾಪ್ ಸಿಗುತ್ತೆ. ಲಾಲಿಪಾಪ್ಗೆ ಸಿಜ್ವಾನ್ ಚಟ್ನಿ ಅಂತ ಮಾಡ್ತಾರೆ, ಅದು ಕೂಡ ಇವರೇ ಪ್ರಿಪೇರ್ ಮಾಡ್ತಾರಂತೆ. ಬಿರಿಯಾನಿ ಬಂದು ಪಕ್ಕ ನಮ್ಮ ನಾಟಿ ಶೈಲಿ ಬಿರಿಯಾನಿ ಸಿಗುತ್ತೆ. ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ನೋಡ್ಬೋದು. ಹೋಗೋಣ, ಟ್ರೈ ಮಾಡೋಣ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಅದ್ಭುತವಾಗಿರೋಂಥ ಬಿರಿಯಾನಿ ಹಾಗೂ ಕಬಾಬ್ ಕೊಡಿಸ್ತೀನಿ, ಬನ್ನಿ. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್ ತಮ್ಮ ಹೆಸರು? ಹರೀಶ್ ಅಂತ. ಹರೀಶ್ ಅವರು ಸರ್, ಯಾವಾಗಿಂದ ಶುರುವಾಗಿದ್ದು ಹರೀಶ್ ಬಿರಿಯಾನಿ ಪಾಯಿಂಟ್? ಹರೀಶ್ ಬಿರಿಯಾನಿ ಪಾಯಿಂಟ್ ಅಂದ್ರೆ 4 ವರ್ಷ ಆಯಿತು ಸರ್ ಸ್ಟಾರ್ಟ್ ಆಗಿ. 4 ವರ್ಷ? 4 ವರ್ಷ ಆಯಿತು. ಹೌದು. ಅವಾಗಿಂದ ಸೇಮ್ ಪ್ಲೇಸ್ ಅಲ್ಲ ಇದ್ದೀರಾ? ಸೇಮ್ ಪ್ಲೇಸ್ ಸರ್. ಸೇಮ್ ಪ್ಲೇಸ್? ಹಾಂ, ಸೇಮ್. ಇದೇ ಪ್ಲೇಸಲ್ಲಿ ಇರೋದು, ಇದೇ ಪ್ಲೇಸಲ್ಲಿ ಮಾಡ್ತಾ ಇದ್ದೀವಿ. ಮುಂಚೆ ಬೇರೆ ಕಡೆ ರೂಮ್ ಮಾಡ್ಕೊಂಡು ಅಲ್ಲಿಂದ ತರ್ತಾ ಇದ್ವಿ. ಇವಾಗ ಅಲ್ಲೇ ಬ್ಯಾಕ್ ಸೈಡ್ ಹೋಟ್ಲ್ ಸಿಕ್ತು, ಹೋಟ್ಲ್ ಅಲ್ಲೇ ಮಾಡ್ಕೊಂಡು ಇವಾಗ ಅಲ್ಲಿ ಮುಂದೆ ಕಡೆನೆ ವ್ಯಾಪಾರ ಮಾಡ್ತಾ ಇದ್ವಿ. ಸರ್ ಏನೇನೆಲ್ಲ ಸಿಗುತ್ತೆ ನಿಮ್ಮಲ್ಲಿ? ನಮ್ಮಲ್ಲಿ ಬಿರಿಯಾನಿ ಸಿಗುತ್ತೆ, ಚಿಕನ್ ಬಿರಿಯಾನಿ, ಕುಷ್ಕಾ, ಚಿಕನ್ ಕಬಾಬು, ಚಿಕನ್ ಲಾಲಿಪಾಪು, ಎಗ್ ರೈಸು ಮತ್ತೆ ಲಿವರ್ ಸಿಗುತ್ತೆ. ಎಗ್ ರೈಸು ಮತ್ತೆ ಲಿವರ್ ಸಿಗುತ್ತೆ. ಎಲ್ಲ ನಾಟಿ ಸ್ಟೈಲ್ ಐಟಮು, ಎಲ್ಲ ಓನ್ ಮಸಾಲೆಗಳು, ಎಲ್ಲ ಓನ್ ಮಸಾಲ. ಅಂದರೆ ನಾವು ಬೇರೆ ಕಡೆ ಕಲ್ತು ಇಲ್ಲಿ ಬಂದಿರೋದು, ಇದೇ ಏರಿಯಾದಲ್ಲಿ ಇದೇ ಕಲ್ತ್ಕೊಂಡು ಇದೇ ಏರಿಯಾದಲ್ಲಿ ಓನಾಗಿ ಅಂಗಡಿ ಮಾಡ್ಕೊಂಡಿದ್ದೀವಿ. ಅದರಿಂದ ಓಕೆ. ಅಂದರೆ ಬಿರಿಯಾನಿ, ಎಗ್ ರೈಸು ಇದ್ಬಿಟ್ರೆ ಇನ್ನು ಚಪಾತಿ, ಪರೋಟ, ಮುದ್ದೆ ಆ ಥರ ಏನು ಇಲ್ಲ ಸರ್? ಆ ಥರ ಎಲ್ಲ ಕಲ್ತಿದ್ದೀವಿ ಮಾಡೋಕ್ಕೆ, ಆದರೆ ಮಾಡ್ತಾ ಇಲ್ಲ. ಯಾಕಂದರೆ ಒಬ್ಬನೇ ಮಾಡೋದ್ರಿಂದ ಎಲ್ಲ ಓನ್ ಮಸಾಲೆಗಳು ಒಬ್ಬನೇ ಕುಕ್ ಮಾಡಬೇಕು, ಅದರಿಂದ ಹೊರಗಡೆಯವ್ರಿಗೆ ನಾವು ಯಾರು ಕೊಡಲ್ಲ ಕುಕ್ಕಿಂಗ್ ಮಾಡೋದಕ್ಕೆ. ನಾವೇ ಕುಕ್ ಮಾಡ್ತೀವಿ. ಹೊರಗಡೆಯವರು ಯಾವ ಥರ ಟೇಸ್ಟ್ ಕೊಡ್ತಾರೆ ಗೊತ್ತಿಲ್ಲ, ಏನೇನು ಐಟಮ್ ಹಾಕ್ತಾರೋ ಗೊತ್ತಿಲ್ಲ. ಹೆಂಗಂತ ನಮ್ಮ ಕೈಯಲ್ಲಿ ಕೆಲಸ ಕಲ್ತಿರೋದು, ನಾವೇನು ಮಾಡ್ತಾ ಇದೀವಿ ಅದೇ ಸಾಕು ನಮಗೆ ಅಂತ. ಇದು ಮಾತ್ರ 4 ಐಟಮ್ ಮಾತ್ರ ಮಾಡ್ಕೊತಾ ಇದ್ದೀವಿ. ಇದೇ ರೆಸ್ಪಾನ್ಸ್ ಚೆನ್ನಾಗಿದೆ ಕಸ್ಟಮರ್ದು, ಇದೇ ಚೆನ್ನಾಗಿದೆ, ಇದೇ ಮೂವಿಂಗ್ ಚೆನ್ನಾಗಿದೆ, ಅದರಿಂದ ಇದನ್ನೇ ಮಾಡ್ತಾ ಇದೀವಿ ಅಷ್ಟೇ. 4 ಐಟಮ್ ಮಾಡ್ಕೊಂಡು ಅದನ್ನೇ ಕಸ್ಟಮರ್ಗೆ ಅದೇ ಕ್ಲೀನಾಗಿ ಕೊಡಬೇಕು ಅಷ್ಟೇ ನಮಗೆ ಉದ್ದೇಶ ಇರೋದು. 4 ಐಟಮ್ ಮಾಡೋಣ, ಕ್ಲೀನಾಗಿ ಕೊಡೋಣ, ಟೇಸ್ಟಿಯಾಗಿ ಕೊಡೋಣ ಅಂತಲೇ ನಾವು ಅದಕ್ಕೆ 4 ಐಟಮ್ ಮಾಡಿದ್ದೀವಿ. ಅಂದ್ರೆ ಚಿಕನ್ ಐಟಮ್ ಕೂಡ ಜಾಸ್ತಿ ಏನಿಲ್ಲ ಅನ್ಕೋತೀನಿ. ಚಿಕನ್ ಐಟಮ್ ಇಲ್ಲ ಸರ್, ಚಿಕನ್ ಐಟಮ್ ಇರೋದು 2 ಐಟಮ್, ಚಿಕನ್ ಕಬಾಬು, ಚಿಕನ್ ಲಾಲಿಪಾಪು, ಡ್ರೈ ಐಟಮ್ಸ್ ಅಲ್ಲಿ. ಇನ್ ರೈಸ್ ಐಟಮ್ ಅಲ್ಲಿ ಬಿರಿಯಾನಿ, ಕುಷ್ಕ, ಎಗ್ ರೈಸ್ ಅಷ್ಟೇ. ಎಗ್ ರೈಸ್ ಸರ್. ನಾವು ಗಾಡಿ ಅಂತ ಅಂದಾಗ ನೀಟಾಗಿ ಇರಲ್ಲ ಅನ್ಕೊಂತೀವಿ, ಬಟ್ ನಿಮ್ ಗಾಡಿ ಅಷ್ಟು ನೀಟಾಗಿ ಇಟ್ಕೊಂಡಿದ್ದೀರಾ? ಮೈನ್ ಊಟ ತಿನ್ನೋ ಜಾಗ ಕ್ಲೀನ್ ಆಗಿರ್ಬೇಕಲ್ಲ ಸರ್, ಇದಕ್ಕೆ ನಾವು ಏನು ಕೊಡ್ತೀವಿ ಅನ್ನೋದಲ್ಲ ಮೈನು, ಕ್ಲೀನ್ ಇರಬೇಕು. ಯಾಕಂದರೆ ಜನ ಹೊಟ್ಟೆ ಹಸ್ಕೊಂಬಂದಿರು, ಒಂದೇ ಥರ ಜನ ಬರಲ್ಲಲ್ಲ ಸರ್, ಎಲ್ಲೋ ಹಂಗೆ ಹೋಗಿರ್ತಾರೆ, ಏನೋ ಕೆಲಸದ ಮೇಲೆ ಹೋಗಿರ್ತಾರೆ, ಎಲ್ಲ ಒಂದೇ ಥರ ಖುಷಿಯಿಂದ ಬರಲ್ಲ, ಅವಾಗ ಕಷ್ಟದಿಂದ ಬಂದಿರ್ತಾರೆ. ಕುತ್ಕೊಂಡು ತಿನ್ನೋ ಜಾಗ ನೆಮ್ಮದಿ ಇಲ್ಲ ಅಂದರೆ ಎಷ್ಟೇ ನೀವು ಟೇಸ್ಟಾಗಿ ಕೊಟ್ರು ನೆಮ್ಮದಿ ಇರಲ್ಲ ಅದು. ಅದಕ್ಕೆ ಊಟ ಮಾಡೋ ಜಾಗ ನೆಮ್ಮದಿ ಇರಬೇಕು ನಮಗೆ. ಅದರಿಂದ ಕ್ಲೀನಾಗಿ ಮೇಂಟೈನ್ ಮಾಡ್ತೀವಿ ನಾವು. 10 ನಿಮಿಷ, 1/2 ಗಂಟೆ ಲೇಟ್ ಆದರೂ ಪರವಾಗಿಲ್ಲ, ಕ್ಲೀನ್ ಇರಬೇಕು ನಮಗೆ. ಅದೇ ನಾವು ನಮ್ಮ ಹತ್ರ ಹುಡುಗರಿಗೆ ಅದೇ ಹೇಳೋದು, 1/2 ಗಂಟೆ ಲೇಟಾಗಿ ಕೊಡಿ ಪರವಾಗಿಲ್ಲ, ಕ್ಲೀನಾಗಿ ಕೊಡಿ ಐಟಮ್, ಕ್ಲೀನಾಗಿ ಕೊಡಬೇಕು. ಕುತ್ಕೊಂತಾಗ ತಿನ್ನೋ ಜಾಗನೂ ಕ್ಲೀನಾಗಿರ್ಬೇಕು, ಕೊಡೋ ರೀತಿನೂ ಕ್ಲೀನಾಗಿರ್ಬೇಕು ಅಂತ ಬಿಟ್ಟು ಕ್ಲೀನ್ ಮೇಂಟೈನ್ ಮಾಡ್ತೀವಿ.
ಕ್ಲೀನ್ ಇದ್ದಷ್ಟು ಐಟಮ್ ಚೆನ್ನಾಗಿ ಬಂದೇ ಬರುತ್ತೆ ಸರ್. ನಾವು ಎಷ್ಟು ಕ್ಲೀನ್ ಮೇಂಟೈನ್ ಮಾಡ್ತೀವೋ ಅಡುಗೆನೂ ಅಷ್ಟೇ ಚೆನ್ನಾಗಿರುತ್ತೆ. ಗಲೀಜ್ ಗಲೀಜಾಗಿ ಮಾಡಿದ್ರೆ ಅದಕ್ಕೆ ಒಂದು ಬೆಲೆನೇ ಇರಲ್ಲ, ಅಡುಗೆ ಮಾಡೋದಕ್ಕೆ ಬೆಲೆನೇ ಇರಲ್ಲ, ಹಂಗಾಗ್ಬಿಡುತ್ತೆ. ಇದೇ ಕ್ಲೀನಿಂಗ್ ಕೆಲಸಕ್ಕೆ ಬಂದು ಈಗ ಮೈನು ಕುಕ್ಕಿಂಗ್ ಅದರಲ್ಲಿ ಅದೇ ಹೋಟ್ಲಲ್ಲೇ ಕಲ್ತ್ಕೊಂಡು ಈಗ ಮೈ ಓನರ್ ಆಗಿ ಒಂದು 4 ವರ್ಷ ಆಯಿತು ಸರ್. ಓನ್ ಆಗಿ ಮಾಡ್ಕೊಂಡು 4 ವರ್ಷ ಆಯಿತು. ನಮ್ಮ ಗುರುಗಳು ಬಂದ್ಬಿಟ್ಟು ನಾಗರಾಜ್ ಅಂತ ಹೇಳ್ಬಿಟ್ಟು, ಅವರು ಕೇರ್ಪೇಟೆ ಸಂತಾಬೆಚ್ಚಳ್ಳಿ ಅವರು ನಾಗರಾಜ್ ಅಂತ ಹೇಳ್ಬಿಟ್ಟು ಅವ್ರು ನಮ್ಮ ಗುರುಗಳು, ನಮ್ಮ ಗುರುಗಳು ಅವರು. ಮತ್ತೆ ಹೋಟೆಲ್ ಫೀಲ್ಡ್ಗೆ ಕೆಲಸಕ್ಕೆ ಅಂತ ಬಂದ್ರೆ ಸೊ ಯಾವ ಏಜ್ ಸರ್ ಅವಾಗ ನೀವು? ಒಂದು 14 ವರ್ಷ ಸರ್. 14 ವರ್ಷ 9ನೇ ಕ್ಲಾಸ್ ಕೊಟ್ಬಿಟ್ಟು ಬಂದಿದ್ದು ನಾವು. 9ನೇ ಕ್ಲಾಸ್ ಅಷ್ಟೇ ಸರ್. ಹೌದು. ಓಕೆ. ಸುಮ್ಮನೆ ಹಿಂಗೆ ಯಾವಾಗ ಗೊತ್ತಲ್ಲ ಸರ್, ಆವಾಗಿನ ಜನ್ರೇಷನ್ ಎಲ್ಲ ಹೆಂಗಿರುತ್ತೆ ಅಂತ. ಕೋಪಗಳು ಜಾಸ್ತಿ ನಮಗೆ, ಮನೆ ಕಿತ್ತಾಡ್ಕೊಂಡು ಪದ್ದಾಡ್ಕೊಂಡು ಬಂದು, ಆದರೆ ಏನು ಮಾಡೋ, ಹೊರಗಡೆ ಬಂದು ಸ್ವಲ್ಪ ಕಷ್ಟ ಅನುಭವಿಸಿದ್ದೀವಿ, ಕಷ್ಟ ಅನುಭವಿಸಿ ಇವಾಗ ಅದೇ ಕಷ್ಟ ಮತ್ತೆ ಬೀಳ್ಬಾರ್ದಲ್ಲ, ಮತ್ತೆ ಅದೇ ಥರ ಕೋಪ ತೊಗೊಂಡ್ರೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಈಗ ನಾರ್ಮಲ್ ಈಕ್ವಲ್ ಆಗಿ ಕಷ್ಟ ಎಲ್ಲ ಅನ್ನೋದ್ರ ಮೇಲೆ ಗೊತ್ತಾದ್ಮೇಲೆ, ಕಷ್ಟ ಅಂದ್ ಏನೋ ಅಂತ ಗೊತ್ತಾದ್ಮೇಲೆ ನಾವೆಲ್ಲ ಈಕ್ವಲ್ ಆಗಿ ಮೈನಸ್ ಆಗೋಗಿದ್ದೀವಿ ಇವಾಗ. ಈಗ ನಾರ್ಮಲ್ ಆಗಿದ್ದೀವಿ, ಏನು ಕೋಪ ಮಾಡ್ಕೊಂದಿರ ಏನೊಂದು ಮಾಡ್ಕೊಂದಿರ, ನಮ್ಮ ಪ್ಲಸ್ ಪಾಯಿಂಟ್ ಇರೋದೇ ಈಗ ಅದು. ಕೋಪ ಅನ್ನೋದು ಯಾವತ್ತು ಕಮ್ಮಿ ಮಾಡ್ಕೊತೀವಿ ಅವತ್ತು ನಾವು ಜೀವನದಲ್ಲಿ ಉದ್ದಾರ ಆಯ್ತೀವಿ ಅನ್ನೋದು ನನ್ನ ಗ್ಯಾರಂಟಿ ಆಗಿಬಿಟ್ಟಿದೆ. ಮತ್ತು ಮೊದಲನೇ ದಿನದ ವ್ಯಾಪಾರ ಬಿಸ್ನೆಸ್ ಎಷ್ಟಾಗಿತ್ತು? ಸ್ಟಾರ್ಟಿಂಗ್ ದಿನನೇ 5,000 ಬಿಸ್ನೆಸ್ ಮಾಡಿದೆ ಸರ್. ಸ್ಟಾರ್ಟಿಂಗ್ ದಿನ 5,000 ಬಿಸ್ನೆಸ್ ಮಾಡಿದೆ, ಅದು ಒಬ್ಬನೇ ನಿಂತ್ಕೊಂಡು ಮಾಡಿದೆ. ಅವತ್ತು ನನಗೆ ಖುಷಿಯಾಗಿದೆ ಏನು ಗೊತ್ತಾ, ತುಂಬ ಖುಷಿಯಾಗೋಯ್ತು. 5,000 ನಾವು ಸಂಬಳ, ಯಾರ ಹತ್ರ ಸಂಬಳದ್ದು 5,000 ದುಡ್ಡು ಕೇಳಬೇಕಂದ್ರೆ ನಾನು ಒಂದು ವಾರ ಎಲ್ಲ ಕೇಳಬೇಕಾಯ್ತು ಅವ್ರನ್ನ. ನಾವು ಸ್ಟಾರ್ಟಿಂಗ್ ದಿನ ನನ್ನ ಕೈಯಲ್ಲಿ ಕೆಲಸ ಕಲ್ತಿರೋದಕ್ಕೆ 5,000 ರೂಪಾಯಿ ಮಗ ನೋಡಿದ್ನಲ್ಲ ಅಂತ ಫುಲ್ ಖುಷಿಯಾಗೋಯ್ತು. ಇವತ್ತು ನನ್ನ ಫೋನಲ್ಲಿ ಆ ದುಡ್ಡನ್ನ ಫೋಟೋ ತೆಗೆದು ಮಾಡ್ಕೊಂಡಿದ್ದೀನಿ. ಸ್ಟಾರ್ಟಿಂಗ್ ನಾನು ಸ್ವಂತ ಮಾಡಿ ದುಡ್ಡಿರೋದು ಅಂತ. ಅದನ್ನು ದುಡ್ಡನ್ನ ಫೋಟೋ ತೆಗೆದು ಹಂಗೆ ಮಾಡ್ಕೊಂಡಿದ್ದೀನಿ. ನೋಡೋ, ಯಾವಾಗಾರ ನಾವು ಸ್ವಲ್ಪ ದುರಂಕಾರ ನಮಗೆ ಜಾಸ್ತಿ ಆದಾಗ ಬರೀ ಆ ದುಡ್ಡು ಅದು ನೋಡಬೇಕು, ಬ್ಯಾಕ್ ಸೈಡ್ ಫೋಟೋಗಳೆಲ್ಲ ಸ್ವಲ್ಪ ನೋಡ್ಕೊಂಬಂದ್ರೆ ಅದಾಗ ಅದೇ ಇಳಿದೋಗುತ್ತೆ. ಅದು ನಾನು ತಿಳ್ಕೊಂಡಿರೋದು. ಅದು ಎಂತ ಮಾತು ಸರ್ ಇದು, ಒಳ್ಳೆ ಮಾತು. ಮೈನು ಬ್ಯಾಕ್ ಸೈಡ್ ಫೋಟೋಗಳು ನೋಡ್ಕೊಂಬಂದ್ರೆ ಸ್ವಲ್ಪ, ಯಾಕಂದ್ರೆ ಏರುತ್ತೆ ಸರ್ ಈ ಬಿಸ್ನೆಸ್ ಜಾಸ್ತಿ ಆಗ್ತಾ ಇದ್ದಾಗ, ದುರಂಕಾರದ ಮಾತುಗಳು ಮಾತಾಡೋದು ಮತ್ತೆ ದಿಮಾಗ್ ಬರೋದು ಇವೆಲ್ಲ ಆಗುತ್ತೆ. ಅದಕ್ಕೇನು ಗೊತ್ತಾ, ಮೈನ್ ಮೆಮೊರೀಸ್ ನೋಡ್ಕೊಂಬಂದ್ರೆ ಅದು ಯಾವುದು ಇರೋದೇ ಇಲ್ಲ, ತಲೆಗೆ ಇರೋಲ್ಲ, ಅದು ಆಟೋಮೆಟಿಕ್ ಡೌನ್ ಆಗ್ತಾ ಇರುತ್ತೆ. ಓ ಬಿಡಪ್ಪ, ಹಿಂಗೆ ಇರ್ಬೇಕು ನಾವು, ಅವಾಗ ಆ ಟೈಮಲ್ಲಿ ಇಷ್ಟು ಕಷ್ಟ ಬಿದ್ದಿದ್ದೀವಿ, ಇವಾಗ ಬಂದಿದ್ದ ತಕ್ಷಣ ಮತ್ತೆ ದುರಂಕಾರ ಬಿಟ್ಬಿಟ್ರೆ ನಮ್ಮ ಕಥೆ ಏನಾಗಬೇಡ ಅನ್ನೋದು ಮೈಂಡಿಗೆ ಬಂದ್ಬಿಡುತ್ತೆ. ಅದೇ ಮೈನ್ ಇರೋದು. ಸರ್ ನಾವು ಮಧ್ಯಾಹ್ನ 12:30 ಸ್ಟಾರ್ಟ್ ಮಾಡ್ತೀವಿ ಸರ್. ಮಧ್ಯಾಹ್ನ 12:30 ಸ್ಟಾರ್ಟ್ ಮಾಡಿ ನೈಟ್ 10:30 ಲಾಸ್ಟ್ ಸರ್. ಮತ್ತೆ ಬರಬೇಕು ಅಂದ್ರೆ ಯಾವ ಏರಿಯಾ ಮತ್ತೆ ನಿಯರ್ ಬೈ ಲೊಕೇಶನ್? ಇದು ಮಾಗಡಿ ರೋಡ್ ಸರ್. ಮಾಗಡಿ ರೋಡ್ ಬಂದು ರಾಯಲ್ ಮಾರ್ಟ್ ಇದೆ. ರಾಯಲ್ ಮಾರ್ಟ್ ಬ್ಯಾಕ್ ಸೈಡ್ ಪೈಪ್ ಲೈನ್ ರೋಡ್ ಇದೆ, ಆ ಪೈಪ್ ಲೈನ್ ರೋಡಲ್ಲೇ ಹಾಕೋದು ನಾವು. ಫೈನ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಗ್ರೇವಿ ಮೊದಲನೇದಾಗಿ ಕಬಾಬು ಹಾಗೂ ಲಾಲಿಪಾಪ್ ತೊಗೊಂಡಿದ್ದೀವಿ. ಕಬಾಬು ಮತ್ತು ಲಾಲಿಪಾಪು ಸಿಕ್ಕಾಪಟ್ಟೆ ಫೇಮಸ್ ಅಂದೆ ತೊಗೊಂಡಿದ್ದೀನಿ. ಸೊ ಲಾಲಿಪಾಪು ಮೊದಲನೇದಾಗಿ ಬಿಸಿ ಬಿಸಿ ಇದೆ. ಸಕಲ ಇದೆ.
ಏನಂದರೆ ಆ ಕರಮ್ ಕರಮ್ ಅಂತ ಬೇರೆ ಸಿಗುತ್ತೆ, ಹೊರಗಡೆ ಔಟರ್ ಕೋಟಿಂಗು ಅದು ಬಹಳ ಇಷ್ಟ ಆಗುತ್ತೆ. ಮತ್ತು ಇನ್ನು ಚಿಕನ್ ಕ್ವಾಲಿಟಿನೂ ಅಷ್ಟೇ ಸಕ್ಕದಾಗಿದೆ. ಮತ್ತು ಇನ್ನು ಚಟ್ನಿ ಕೊಟ್ಟಿದ್ದಾರೆ, ಸಿಜ್ವಾನ್ ಚಟ್ನಿ, ಅದ್ರ ಜೊತೆ ಒಂದ್ಸತಿ ಟ್ರೈ ಮಾಡೋಣ. ಉಪ್ಪು ಹುಳಿ ಖಾರ ಎಲ್ಲ ಜೋರಾಗಿ ಸಿಗುತ್ತೆ, ಸಿಜ್ವಾನ್ ಚಟ್ನಿ ಅಲ್ವಾ, ಸ್ವಲ್ಪ ಲೈಟಾಗಿ ಆ ಒಂದು ಹುಳಿ ಸಿಗುತ್ತೆ, ಅದು ಕೂಡ ನಿಮ್ಗೆ ಇಷ್ಟ ಆಗುತ್ತೆ. ಮತ್ತು ಇನ್ನು ಕೆಂಪು ಮೆಣಸಿನಕಾಯಿಯ ಖಾರ ಅದು ಕೂಡ ಇಷ್ಟ ಆಗುತ್ತೆ, ಚೆನ್ನಾಗಿದೆ, ಸೂಪರ್. ಹಾಗೆ ಬೇಕಾದ ತಿನ್ಬೋದು ಅಥವಾ ಅದ್ರ ಜೊತೆ ಬೇಕಾದ ತಿನ್ಬೋದು, ಎರಡು ಚೆನ್ನಾಗಿದೆ, ಎರಡು ಟೇಸ್ಟ್ ಸೂಪರ್. ಲಾಲಿಪಾಪ್ ಆದಮೇಲೆ ನಂತರದಲ್ಲಿ ಬೆಂಕಿ ಕಬಾಬ್. ಕಬಾಬ್ ರೈಸ್ಗೆ ಹಾಕಿದ್ರು ಆವಾಗಲೇ, ಸಪ್ರೇಟ್ ಮಾಡೋದಲ್ಲ, ಸೊ ಹಾಗಾಗಿ ನಿಮಗೆ ಸ್ವಲ್ಪ ಆ ರೈಸ್ ಎಲ್ಲ ಕಬಾಬಲ್ಲಿದೆ. ಒಂದೇ ಪ್ಲೇಟಲ್ಲಿ ಹಾಕಿದೆ. ಏನಂದರೆ ಕೋಟಿಂಗಲ್ಲೇ ಸ್ವಲ್ಪ ಹುಳಿ ಇದ್ದೇ ಇರುತ್ತೆ, ಯಾಕೆಂದರೆ ಅದಕ್ಕೂ ಕೂಡ ಹುಳಿ ಬೇಕೇ ಬೇಕು ಕೋಟಿಂಗಿಗೆ. ಸೊ ಅದರಲ್ಲೂ ಕೂಡ ಸ್ವಲ್ಪ ಲೈಟಾಗಿ ಆ ಹುಳಿ ಸಿಗುತ್ತೆ, ಪರ್ಫೆಕ್ಟಾಗಿದೆ. ಕಸೂರಿ ಮೇಥಿ ಎಲ್ಲ ಬಳಸಿದ್ದಾರೆ, ಇವ್ರದೇ ಓನ್ ಮಸಾಲ ಅಂತ ಕೂಡ ಹೇಳ್ತಿದ್ರು. ಸೊ ಟೇಸ್ಟು ಚೆನ್ನಾಗಿದೆ, ಆ ಕೋಟಿಂಗ್ ಟೇಸ್ಟು ಸೂಪರ್ ಇದೆ. ತದನಂತರದಲ್ಲಿ ಸ್ವಲ್ಪ ಪುದೀನ ಚಟ್ನಿ ಇದೆ, ತೊಗೊಂಬೋಣ. ಆ ಪುದೀನ ಕಮ ಇದೆಯಲ್ಲ, ಅದೇ ಬಹಳ ಇಷ್ಟವಾಗುವಂಥದ್ದು. ಮತ್ತು ಇನ್ನು ಲೈಟಾಗಿ ಆ ಒಂದು ಹುಳಿ ಸಿಗುತ್ತೆ ಅದರಲ್ಲೂ ಕೂಡ, ಅದು ಕೂಡ ಸೂಪರ್ ಇದೆ. ಕಬಾಬ್ ಲಾಲಿಪಾಪ್ ಎರಡು ಚೆನ್ನಾಗಿದೆ, ಪೀಸು ಹಾಗೂ ರೈಸು ಎರಡು ತೊಗೊಂಬೋಣ. ಬಿರಿಯಾನಿ ಹಾಗೂ ಪೀಸು ಎರಡೂ ಅದ್ಭುತವಾಗಿದೆ. ಆ ಪೀಸ್ ಕ್ವಾಲಿಟಿನೇ ಬಹಳ ಇಷ್ಟವಾಗುವಂಥದ್ದು, ಯಾಕೆಂದರೆ ಒಂಥರ ಚಿಕನ್ ಕ್ವಾಲಿಟಿ ಚೆನ್ನಾಗಿಲ್ಲ ಅಂದಾಗ ಬಿರಿಯಾನಿ ಏನು ಮಾಡೋದು ಚೆನ್ನಾಗಿರಲ್ಲ. ಚಿಕನ್ ಕ್ವಾಲಿಟಿನೂ ಸೂಪರ್ ಆಗಿದೆ. ಇನ್ನು ಮತ್ತು ರೈಸು ಅಷ್ಟೇ ಅಲ್ಟಿಮೇಟ್ ಆಗಿದೆ, ಮಸಾಲೆನೂ ಅಷ್ಟೇ ಮೈಲ್ಡ್ ಆಗಿದೆ, ಅತಿ ಹೆಚ್ಚಿನ ಆಡಂಬರ ಏನು ಇಟ್ಟಿಲ್ಲ, ಮೈಲ್ಡ್ ಆಗಿದೆ. ಏನು ಆ ಏಲಕ್ಕಿ ಆ ಫ್ಲೇವರ್ ಆಗಿರ್ಬೋದು, ಆ ಲವಂಗದ ಘಾಟ್ ಆಗಿರ್ಬೋದು, ಎಲ್ಲ ಸೂಪರ್ ಮಸ್ತಿದೆ. ಮತ್ತು ಏನೋ ಮೊಸರು ಬಜ್ಜಿ ಇರುತ್ತೆ ಮತ್ತು ಗ್ರೇವಿ ಕೂಡ ಇರುತ್ತೆ, ನೀವು ಯಾವ್ದನ್ನ ಬೇಕಾ ತೊಗೊಬೋದು. ಬಟ್ ನಾನು ಮೊಸರು ಬಜ್ಜಿ ತೊಗೊಂಡೆ. ಸೊ ಮೊಸರು ಬಜ್ಜಿ ಅಥವಾ ನೀವು ಗ್ರೇವಿ ಸಿಗುತ್ತೆ, ಗ್ರೇವಿ ಬೇಕು ಅಂದರೆ ಗ್ರೇವಿ ಬೇಕಾದರೂ ನೀವು ತೊಗೋಬೋದು. ಮತ್ತಿನ್ನು ಬಿರಿಯಾನಿ ಅಲ್ಲದೆ ನಿಮಗೆ ಎಗ್ ರೈಸ್ ಸಿಗುತ್ತೆ. ಸೊ ಎಗ್ ರೈಸು ನಿಮಗೆ ಬಿಸಿ ಬಿಸಿಯಾಗೇ ಸಿಗುತ್ತೆ. ಸೊ ಪ್ರತಿಯೊಂದು ಬಿಸಿನೇ ಸಿಗೋಂಥದ್ದು, ಯಾವುದೇನು ಮಾಡಿ ಇಟ್ಟಿರಲ್ಲ. ಮತ್ತು ಇನ್ನು ಕಬಾಬ್ ಬಗ್ಗೆನೂ ಹೇಳ್ತಿದ್ರು. ಸೊ ಕಬಾಬು ಕೂಡ ಸಿಂಗಲ್ ರೋಸ್ಟ್ ಅಂತೆ, ಅಂದರೆ ಡಬಲ್ ರೋಸ್ಟ್ ಮಾಡಿದಾಗ ಎಣ್ಣೆ ಕುಡಿಯುತ್ತೆ ಮತ್ತು ಜನರ ಹೆಲ್ತ್ ಹಾಳಾಗುತ್ತೆ ಅಂತ ನಾವು ಹೇಳ್ತಿದ್ರು. ಮತ್ತು ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದರೆ ನೀಟಾಗಿ ಇಟ್ಕೊಂಡಿದ್ದಾರೆ. ಸೊ ಸ್ಟ್ರೀಟ್ ಫುಡ್ ಅಂದಾಗ ನಾವು ಅಂತಲೇ ಇರ್ತೀವಿ ನೀಟಾಗಿರಲ್ಲ ಹಾಗೆ ಹೀಗೆ ಅಂತ. ಸೊ ಬಟ್ ನೀಟಾಗಿ ಇಟ್ಕೊಂಡಿದ್ದಾರೆ, ಸ್ಟ್ರೀಟ್ ಫುಡ್ ಆದರೂ ಸಹ ಅಚ್ಚುಕಟ್ಟಾಗಿ ಇಟ್ಕೊಂಡಿದ್ದಾರೆ. ಸೊ ಅದು ಬಹಳ ಖುಷಿಯಾಗಿದ್ದು. ಮತ್ತು ಇನ್ನೂ ಒಂದು ಪಾಯಿಂಟ್ ಇದೆ, ಏನಂದರೆ ಗಾಡಿ ಇದೆಯಲ್ಲ, ಸೊ ಗಾಡಿಗೆ ನಿಯರ್ ಬೈ ಹತ್ತಿರದಲ್ಲೇ ಹೋಟ್ಲ್ ಇದೆ. ಸೊ ಇಲ್ಲಿ ರೆಡಿ ಮಾಡಿ ಅಲ್ಲಿಗೆ ತೊಗೊಂಡೋಗ್ತಾರೆ, ಬಟ್ ಕಬಾಬ್ ಎಲ್ಲ ಅಲ್ಲೇ ರೆಡಿ ಆಗುತ್ತೆ. ಸೊ ಕೂತು ಇಲ್ಲಿ ನೀವು ತಿನ್ಬೋದು, ಅಲ್ಲಿ ನಿಂತು ತಿನ್ನೋದಕ್ಕೆ ನಿಮಗೇನಾದರೂ ಮುಜುಗರ ಅದು ಇದು ಅನಿಸಿದ್ರೆ ಆರಾಮ್ಸೆ ಇಲ್ಲಿ ಬಂದು ಕೂತು ಕೂಡ ನೀವು ತಿನ್ಬೋದು, ಜಾಗ ಕೂಡ ಇದೆ, ನೀವು ಆರಾಮ್ಸೆ ಕೂತು ಕೂಡ ನೀವು ತಿನ್ಬೋದು. ಸೂಪರ್, ನನಗಂತೂ ಭಾಳ ಇಷ್ಟ ಆಯಿತು. ಓಕೆ, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕೂ ಮುಂಚೆ ನೀವಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗೋಣ.